ಗೃಹಜ್ಯೋತಿಗೆ ಅರ್ಜಿ ಸಲ್ಲಿಕೆಗೆ ಇಂದು ಸಮಸ್ಯೆ, ರಾಜ್ಯದ ಬಹುತೇಕ ಕಡೆ ಸರ್ವರ್ ಡೌನ್. ಬೆಳಗ್ಗೆಯಿಂದಲೂ ಬೆಸ್ಕಾಂ ಕಚೇರಿಗಳಲ್ಲಿ ಜನಜಂಗುಳಿ. ಶಕ್ತಿ ಯೋಜನೆಗೆ ಪರಿಷ್ಕೃತ ಮಾರ್ಗಸೂಚಿ ಪ್ರಕಟ ಸಾಧ್ಯತೆ, ಇನ್ನೆರಡು ದಿನದಲ್ಲಿ ಉಚಿತ ಪ್ರಯಾಣಕ್ಕೆ ಗೈಡ್ಲೈನ್ಸ್. ವಿದ್ಯಾರ್ಥಿಗಳು, ಪುರುಷ ಪ್ರಯಾಣಿಕರಿಗೂ ಆದ್ಯತೆಗೆ ಪ್ಲಾನ್. ನಾರಿ ಶಕ್ತಿಗೆ ಮತ್ತೊಂದು ಡೋರ್ ಒಡೆಸ್. ಮಳವಳ್ಳಿಯಲ್ಲಿ ಬಸ್ ಏರುವ ಭರದಲ್ಲಿ ಬಾಗಿಲು ಮುರಿತ, ಇಂದು ಕೂಡ ಹಲವೆಡೆ ಫುಲ್ ರಶ್. ಕೊಪ್ಪಳದಲ್ಲಿ ಕಲುಷಿತ ನೀರು ಸೇವಿಸಿ ಮೂವರು ಸಾವು ಹಿನ್ನೆಲೆ, ಗ್ರಾಮದಲ್ಲಿ ಅಧಿಕಾರಿ ನೇಮಿಸಿ ಟ್ಯಾಂಕರ್ ಮೂಲಕ ನೀರು ಪೂರೈಕೆ, ರಾಯಚೂರಲ್ಲೂ ಪರಿಸ್ಥಿತಿ ನಿಯಂತ್ರಣ. ಚಾಮರಾಜನಗರದ ಕಾಡಲ್ಲಿ ಯುವಕನ ಸೆಲ್ಫಿ ಹುಚ್ಚಾಟ, ಕಾಡಾನೆ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಹೋದ ಯುವಕ ಆನೆ ತಿರುಗಿಬಿದ್ದ ಕೂಡಲೇ ಕಾರು ಹತ್ತಿ ಎಸ್ಕೇಪ್.